ಒಂಥರ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಆಟೋ ಥರ ಇಲ್ಲ. ಕಸ್ಟಮೈಸ್ ಬೇಕು ಅಂದ್ರೆ ಆಟೋ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ತಾರಂತೆ. 400 kg 100 kg 4 ಜನ ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಹೋಗ್ಬೋದು. ಆ ಕಡೆಯಿಂದ ನೋಡ್ಕೊ ಬನ್ನಿ ಎಷ್ಟು ಗಾಡಿಗಳಿದೆ ಅಂತ. ಇದು ಈಗ ಲಿಫ್ಟ್ ಆಗುತ್ತಾ ಹಿಂಗೆ ಇಲ್ಲ ನಾವೇ ಎತ್ತಿ? ಎಸ್ ಎಸ್, ಅದು ಆಪ್ಷನ್ ಇದೆ ನಿಮಗೆ. ಅದು ಹಾಯ್ ಹಲೋ ನಮಸ್ಕಾರ, ಸ್ವಾಗತ ಎಲ್ರಿಗೂ ಇನ್ನೊಂದು ಹೊಸ ವೀಡಿಯೋಗೆ. ನಾ ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನಮ್ಮ ದೇಶದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಬಂತು ಅಂದರೆ ನಾವು ಫಸ್ಟ್ ತಲೆಗೆ ಬರೋದು ಆಟೋ. ಲೈಕ್ ಇಲ್ಲಿಂದ ಒಂದು 10 kilometers ಇಲ್ಲ 15 kilometers ಇಲ್ಲಾದರೂ ಮನೆಯಿಂದ ಹೋಗಬೇಕು ಅಂದರೆ ನೀವು ಕ್ಯಾಬ್ ಬುಕ್ ಮಾಡೋದಕ್ಕಿಂತ ಫಸ್ಟು ಆಟೋ, ಕೆಳಗಡೆ ಬಂದು ಆಟೋ ಅಂತಲೇ ಕೇಳೋದು. ಸೊ ಟೂ ವೀಲರಲ್ಲಿ ಹೆಂಗೆ ಎಲೆಕ್ಟ್ರಿಕ್ ಗಾಡಿಗಳು ಮೇಯ್ನು, ಅದೇ ಥರ ಆಟೋಗಳಲ್ಲೂ ಎಲೆಕ್ಟ್ರಿಕ್ ಬೇಕು. ಸೊ ಆದ್ದರಿಂದ ನಾನು ಇವತ್ತು ಈ ವಿಡಿಯೋಗಳಲ್ಲಿ ನಿಮಗೆ ಎಲೆಕ್ಟ್ರಿಕ್ ಆಟೋಗಳ ಬಗ್ಗೆ ತೋರಿಸ್ತೀನಿ. ತ್ರೀ ವೀಲ್ ಆಟೋಗಳು ಎಷ್ಟೊಂದಿದೆ ನೋಡಿ, ಬರೀ ಪ್ಯಾಸೆಂಜರ್ ಒಂದೇ ಅಲ್ಲ. ಆ ಕಡೆಯಿಂದ ನೋಡ್ಕೊ ಬನ್ನಿ ಎಷ್ಟು ಗಾಡಿಗಳಿದೆ ಅಂತ. ಸೊ ನೋಡೋದಲ್ಲ ಇಷ್ಟೂ ತ್ರೀ ವೀಲ್ ಆಟೋಗಳು. ಸೊ ಇಷ್ಟನ್ನ ಇವತ್ತು ನಾನು ಒಂದೊಂದಾಗೆ ರಿವ್ಯೂ ಮಾಡಿ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಇದನ್ನು ಮಾಡಿದವರು ಮತ್ತು ಕಂಪ್ನಿ ಅದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ತೊಗೊಳೋಣ ಬನ್ನಿ. ಇವಾಗ ನಮ್ಮ ಜೊತೆ ಮಂಜುನಾಥ್ ಅವರು ಇದ್ದಾರೆ. ಸೊ ಕಂಪ್ನಿ ಬಗ್ಗೆ ಫುಲ್ ಅವರೇ ಹೇಳ್ತಾರೆ, ಸರ್ ಹೇಳಿ. ನಮ್ಮ ಕಂಪ್ನಿ ಬಂದು ಬಾಲನ್ ಇಂಜಿನಿಯರಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ಇದು ಫೌಂಡರ್ ಬಂದು ಮಿಸ್ಟರ್ ಬಾಲಕೃಷ್ಣನ್. ಸೊ ನಮ್ಮ ಕಂಪ್ನಿ ಬಂದು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಫೋಕಸ್ ಮಾಡ್ತಾ ಇದ್ದೀವಿ. ಸೊ ನಮ್ಮಲ್ಲಿ ಬರೀ ಲಾರ್ಜ್ ಸ್ಕೇಲ್ ಅಂತ ಅಲ್ಲ, ಸ್ಮಾಲ್ ಸ್ಕೇಲ್ ಪೀಪಲ್ ಇಂಡಸ್ಟ್ರೀಸ್ಗಾಗಲಿ ಇಲ್ಲಾಂದರೆ ಪರ್ಪಸ್ಗಾಗಲಿ ವೆಹಿಕಲ್ಸ್ ಇದೆ. ಸೊ ನಾವು ಮ್ಯಾನುಫ್ಯಾಕ್ಚರಿಂಗ್ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟು, ನಾವು ಬ್ಯಾಂಗ್ಳೂರ್ ಬೇಸ್ಡ್. ಸರ್ ಇದು ಪ್ಲಾಂಟ್ ಎಲ್ಲಿದೆ ನಿಮ್ಮದು? ಸರ್ ಪ್ಲಾಂಟ್ ಬಂದು ನಿಮಗೆ ನಮ್ಮದು ಬಂದು ಲಕ್ಷ್ಮೀಪುರ ಮೇನ್ ರೋಡ್ ಅಬ್ಬಿಗೆರೆ ಬರುತ್ತೆ. ಸೊ ಬ್ಯಾಕ್ ಸೈಡ್ ಟು ಲಕ್ಷ್ಮೀಪುರ ಗಂಗಮ್ಮ ಗುಡಿ ಪೊಲೀಸ್ ಸ್ಟೇಷನ್ ಹಿಂದೆ ಬರುತ್ತೆ. ಲೊಕೇಶನ್ನ ನಾನು ಡಿಸ್ಕ್ರಿಪ್ಷನ್ ಬೇಕಾ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಡೀಟೇಲ್ಸು ಎಲ್ಲ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಹೋಗಿ ಕಾಂಟ್ಯಾಕ್ಟ್ ಮಾಡಿ. ಸೊ ಇವಾಗ ಯಾವ್ಯಾವ ಥರ ಗಾಡಿ ಇದೆ ಎಲ್ಲನೂ ಡೀಟೇಲ್ ಆಗಿ ರಿವ್ಯೂ ಮಾಡೋಣ ಬನ್ನಿ. ನಾವು ಒಂದು ಪ್ಯಾಸೆಂಜರ್ ಗಾಡಿನ ರಿವ್ಯೂ ಮಾಡೋಣ, ಯಾಕಂದರೆ ಬೆಂಗಳೂರಲ್ಲಿ ತುಂಬ ಯೂಸ್ ಆಗೋ ತ್ರೀ ವೀಲ್ ಗಾಡಿ ಅಂತ ಬಂದರೆ ಪ್ಯಾಸೆಂಜರ್ ಗಾಡಿನೇ. ಸೊ ಪ್ಯಾಸೆಂಜರ್ ಗಾಡಿನ ಫಸ್ಟ್ ನಾವು ರಿವ್ಯೂ ಮಾಡೋಣ. ಸೊ ಬನ್ನಿ ಹೆಂಗೆಂಗಿದೆ ಏನೇನು ಕತೆ ಅಂತ. ಇದಕ್ಕೆ ಫಸ್ಟು ನೇಮ್ ಬಂದುಬಿಟ್ಟು ಇವ್ರು ಇಟ್ಟಿರೋದು B5 e-rickshaw ಅಂತ. ಸೊ ಈ ಗಾಡಿಗೆ ಇಟ್ಟಿರೋ ನೇಮ್ ಅದು. ಒಂದು ವಾಕ್ ಅರೌಂಡ್ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ಲೈಕ್ ಮಳೆ ಬಂದರೆ ಎಲ್ಲದಕ್ಕೂ ಸಾಗರಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ, ನಾರ್ಮಲ್ ಆಟೋ ಥರ ಇಲ್ಲ. ಸೊ ಮಾಡಿರೋದೇ ಡಿಫ್ರೆಂಟಾಗಿ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಬಂದು ಬ್ಯಾಟ್ರಿ ಸಿಗುತ್ತೆ ನಿಮಗೆ, ಇಲ್ಲಿ ಬ್ಯಾಟ್ರಿ ಇರುತ್ತೆ, ಆಮೇಲೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಇಬ್ಬರು ಕೂತ್ಕೋಬೋದು, ಇಲ್ಲೊಂದು ಇಬ್ಬರು ಕೂತ್ಕೋಬೋದು, ಇಲ್ಲೇನೋ ಲಗೇಜು ಕಾಲು ಏನೋ ಇಟ್ಕೋಬೋದು. ಇದು ಕೆಳಗಡೆ ಏನೋ ಜಾಗ ಇದೆ. ಸೊ ಸೂಪರ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ, ನಾಟ್ ಬ್ಯಾಡ್. ಲೈಕ್ ಇಲ್ಲಿ ಹೋಲ್ಡ್ ಮಾಡ್ಕೊಂಡು ಎಲ್ಲ ಇಟ್ಕೊಳ್ಳೋಕ್ಕೆ, ನಿಮ್ಗೆ ಕಸ್ಟಮೈಸ್ ಬೇಕು ಅಂದರೆ ಆಟೋ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ತಾರಂತೆ. ಸೊ ಕಸ್ಟಮೈಸ್ ಬೇಕು ಅಂದು ಎಲ್ಲ ಥರ ಗಾಡಿಗಳು ಇಲ್ಲಿ ನೋಡಿ, ಇಲ್ಲಿರೋ ಎಲ್ಲ ಗಾಡಿಗಳನ್ನೂ ಕಸ್ಟಮೈಸ್ ಮಾಡ್ತಾರಂತೆ. ಸೊ ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೋಬೋದು. ಒಂದು ಎಕ್ಸ್ಟ್ರಾ ಟೈರ್ ಕೊಟ್ಟಿದ್ದಾರೆ ಹಿಂದೆಗಡೆ, ಚೆನ್ನಾಗಿದೆ ಡಿಸೈನ್, ಸೂಪರಾಗಿದೆ ನೋಡಿ. ದೂರದಿಂದ ನೋಡೋದು ಹೆಂಗಿದೆ, ವಾವ್ ಕ್ರೇಜಿ ಆಗಿದೆ. ಇವಾಗ ನೋಡೋದಲ್ಲ ಇಲ್ಲಿ B5 e-rickshaw ಅಂತ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಡೆ ಸ್ಯಾನಿಟೈಸರ್ ಅಂತ, ಇದು ನೋಡಿ ಸೇಮ್ ಹಂಗೆ ಇದೆ. ಲೈಕ್ ಇದಕ್ಕೆ ಇಷ್ಟು ಗಾಡಿಗಳಿಗೂ ಸೇಮ್ ಬಾಡಿನೇ, ಎಲ್ಲದಕ್ಕೂ ಬಾಡಿ ಸೇಮೇನೆ. ನಿಮ್ಗೆ ಯಾವ್ಯಾವ ಥರ ಬೇಕು, ಯಾವ್ಯಾವ ಥರ ಕೇಳ್ತೀರಾ ಆ ಥರ ಮಾಡ್ತಾರೆ. ಸೊ ಇದು ಬಂದುಬಿಟ್ಟು ಸ್ಯಾನಿಟೈಸರ್ ಅಂತ. ಇದರಲ್ಲಿ ಏನು ಮಾಡ್ಬೋದಪ್ಪ ಅಂದರೆ, ಇದು ಬಂದು ನಾರ್ಮಲ್ ಪ್ಯಾಸೆಂಜರ್ ಇದು, ಇದರಲ್ಲಿ ನೀವು ಔಷಧಿ ಇದು ಬಂದುಬಿಟ್ಟು ನಿಮಗೆ ನಾರ್ಮಲಾಗಿ ಫರ್ಟಿಲೈಸರು, ಆಮೇಲೆ ಔಷಧಿ ಹೊಡೆಯೋದು, ಆಮೇಲೆ ಗದೆ ಕಡೆ ಅಂಥವಿಂಥವು ಫುಲ್ ಬೆಳೆಸ್ಬೇಕಾದ್ರೆ ಔಷಧಿ ಗಿಷ್ಟಿ ಎಲ್ಲ ಹೊಡಿತಾರಲ್ಲ ಅಂಥ ಕಡೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಮಾಡ್ಬೋದು. ಲೈಕ್ ಕೊರೋನಾ ಟೈಮಲ್ಲಿ ಔಷಧಿ ಹೊಡ್ಕೋತಾರೆ ರೋಡ್ ರೋಡು, ಅದಕ್ಕೂ ಮಾಡ್ಬೋದು. ಕೊರೋನಾ ಮುಗಿದ ಮೇಲೆ ನೀವು ವ್ಯವಸಾಯಕ್ಕೂ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಆಮೇಲೆ ರಿವ್ಯೂ ಮಾಡಿ ತೋರಿಸ್ತೀನಿ ಓಪನ್ ಮಾಡಿ ಎಲ್ಲನೂ. ಸೊ ಸದ್ಯಕ್ಕೆ ವಾಕ್ ಅರೌಂಡ್ ಬಂದ್ಬಿಟ್ಟು ಹಿಂಗಿದೆ ಚೆನ್ನೇ. ಇಲ್ಲೇ ಬ್ಯಾಟ್ರಿ ಬರುತ್ತೆ, ಸೊ ಬ್ಯಾಟ್ರಿ ಬಗ್ಗೆ ಎಲ್ಲ ಕೇಳೋಣ ಬನ್ನಿ. ಸದ್ಯಕ್ಕೆ ಗಾಡಿ ಹಿಂಗಿದೆ ನೋಡಿ, ದೂರದಿಂದ ನೋಡಿದ್ರೆ ಇದು ಹಂಗೆ ಇದೆ, ಇದು ಹಂಗೆ ಇದೆ. ಅದ್ರಲ್ಲಿ ಜನ ಕೂತ್ಕೊಂಡು ಹೋಗ್ಬೋದು, ಇದ್ರಲ್ಲಿ ಔಷಧಿ ಹೊಡಿಬೋದು ಅಷ್ಟೇ. ಸೊ ಈಗ ನೆಕ್ಸ್ಟ್ ನಮ್ಮ ಕಡೆ ಈ ಕಡೆ ಇನ್ನೊಂದು ಗಾಡಿ ಇದೆ, ಅದನ್ನು ಹೇಳ್ತೀನಿ ಬನ್ನಿ. ಈ ಗಾಡಿ ಬಂದುಬಿಟ್ಟು ಈ ಗಾರ್ಬೇಜ್ ಅಂತ. ಈ ಗಾರ್ಬೇಜ್ ಅಂದರೆ ಲೈಕ್ ನಿಮ್ಗೆ ನಾರ್ಮಲಾಗಿ ಬೆಳಿಗ್ಗೆ ನೋಡಿರ್ತೀರ ಬೆಂಗಳೂರು ಡಿಡಿ ಅಂತ BBMP ಒಂದು ಗಾಡಿ ಬರುತ್ತೆ ಕಸ ಹಾಕೊಂಡು ಹೋಗೋದು. ಸೊ ಆ ಥರ ಗಾಡಿ ಇದು, ಇದರಲ್ಲಿ ಆರಾಮಾಗಿ ಕಸ ಗಿಸ ಎಲ್ಲ ಹಾಕೊಂಡು ಹೋಗೋದು. ಇದು ಕಂಪ್ಲೀಟಾಗಿ ಎಲೆಕ್ಟ್ರಿಕ್ಕು, ನಾರ್ಮಲಾಗಿ ಎಲೆಕ್ಟ್ರಿಕ್ ಇತ್ತು ಅಂದರೆ ನಿಮಗೂ ಯೂಸ್ ಆಗುತ್ತೆ. ಏನು ಮನೆ ಹತ್ತಿರ ಒಂದು 30 kilometers 40 kilometers ಓಡಾಡ್ತೀವಿ ಅಷ್ಟೇ, ಅದಕ್ಕೆ ನಾವು ಫ್ಯೂಲು ಇಲ್ಲಾಂದರೆ ಗ್ಯಾಸ್ ಹಾಕ್ಸ್ಕೊಂಡು ಓಡಾಡೋ ಬದಲು ಎಲೆಕ್ಟ್ರಿಕ್ ಹಾಕ್ಕೊಂಡು ಓಡಿದ್ರೆ ಸ್ವಲ್ಪ ನಮಗೆ ಯೂಸ್ ಆಗುತ್ತೆ, ಕಮ್ಮಿ ಬೀಳುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ. ಚೆನ್ನಾಗಿದೆ ಗಾಡಿಗಳು ಮಾತ್ರ ನೋಡಿ ಎಷ್ಟು ಲಗೇಜ್ ಹಾಕೋಬೋದು. ಈ ಥರ ಬರೀ ಗಾರ್ಬೇಜು, ಆಮೇಲೆ ಫರ್ಟಿಲೈಸರು, ಪ್ಯಾಸೆಂಜರ್ ಎಲ್ಲ ಲೋಡ್ ಗಾಡಿಗಳು ಸಿಗ್ತವೆ, ಅದನ್ನು ರಿವ್ಯೂ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಗಳಲ್ಲಿ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ನಾವು ಈ ಗಾರ್ಬೇಜು, ಫರ್ಟಿಲೈಸರು, B5 e-rickshaw ಅಂತ. ಸೊ ಈ ಮೂರು ಗಾಡಿಗಳನ್ನ ನಾವು ಇವತ್ತು ರಿವ್ಯೂ ಮಾಡ್ತಾ ಇದ್ದೀವಿ. ಸೊ ಸರ್ ಇದು ಗಾಡಿ ಇವಾಗ ನೋಡಿದೆ, ಎರಡೂ ಮೂರು ಗಾಡಿಗಳು ನೋಡಿದೆ, ಚೆನ್ನಾಗಿದೆ, ನಂಗೆ ಇಷ್ಟ ಆಯಿತು. ಲೈಕ್ ಮೋಟ್ರು, ಬ್ಯಾಟ್ರಿ ಎಷ್ಟು ಹೋಗುತ್ತೆ, ರೇಂಜು, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತ.
ಸೊ ನಮ್ಮ ವೆಹಿಕಲಲ್ಲಿ ಲಿಥಿಯಂ ಬ್ಯಾಟ್ರಿ ಬರುತ್ತೆ ವಿತ್ 5.1 kV ಲಿಥಿಯಂ ಬ್ಯಾಟ್ರಿ. ಸೊ ನಿಮಗೆ 1.9 ಪಿಕ್ ಪವರ್ ಬರುತ್ತೆ. ಸೊ ಇನಿಷಿಯಲಿ ಸ್ಪೀಡ್ ಬಂದು 25-30 ಬರುತ್ತೆ. ಸೊ 4-5 hours ಚಾರ್ಜ್ ಮಾಡಿದಾಗ ನಿಮಗೆ 125 kilometers ಪರ್ ರೇಂಜ್ ಬರುತ್ತೆ. ಸೊ ನೀವು ಬ್ಯಾಟ್ರಿ ನೋಡಬೇಕು ಅಂದರೆ ಅಂಡರ್ನೀತ್ ಸೀಟ್ ಬರುತ್ತೆ ನಿಮಗೆ ಬ್ಯಾಟ್ರಿ, ನೀವು ನೋಡ್ಬೋದು. 51 watts 100 amps. ಎಸ್. ಸೊ ನಿಮಗೆ ಮೋಟರ್ ಆಗಲಿ ನಿಮಗೆ ಹಿಂದೆ ಬರುತ್ತೆ, ಡಿಫ್ರೆನ್ಷಿಯೇಟ್ಸಲ್ಲಿ ಬರುತ್ತೆ ನಿಮಗೆ. ಸೊ 1.2 kV ಬರುತ್ತೆ ಮೋಟರ್. ಸೊ ಮೋಟರ್ ಇಲ್ಲಿ ಬರುತ್ತೆ? ಹೌದು ಇಲ್ಲಿ ಬರುತ್ತೆ. ಓಕೆ. ಇದು ನಾರ್ಮಲ್ ಗಾಡಿ ಓಡಿಸ್ತೀವಲ್ಲ, ಆಟೋ ಓಡಿಸ್ತೀವಲ್ಲ, ಸೇಮ್ ಹಂಗೇನಾ ಇದು? ಹೌದು ಸರ್, ನಿಮಗೆ ಗೇರ್ ಚೇಂಜ್ ಆಗಲಿ ಏನೂ ಬರೋದಿಲ್ಲ, ಜಸ್ಟ್ ಆನ್ ಆಕ್ಸಲೇಟರ್ ವೆಹಿಕಲ್ ವಿತ್ ಲೆಗ್ ಬ್ರೇಕ್ ಬರುತ್ತೆ. ಸೇಮ್ ಟೂ ವೀಲ್ ತಗೊಂಡಿ ನಮ್ಮ ಥರ? ಹೌದು ಹೌದು ಸರ್, ಬಟ್ ಡಿಫ್ರೆನ್ಸ್ ಏನು ಅಂದರೆ ನಿಮಗೆ ಲೆಗ್ಗಲ್ಲಿ ಬ್ರೇಕ್ ಬರುತ್ತೆ, ಲೆಗ್ ಬ್ರೇಕ್, ದಟ್ಸ್ ದ ಡಿಫ್ರೆನ್ಸ್. ಬ್ರೇಕ್ ಬಂದು ಕಾಲ ಹತ್ರ ಬರುತ್ತೆ. ಸರ್ ಎಷ್ಟು ಕೆ ಜಿ ಲೋಡ್ ಎಳಿಬೋದು ಇದು? ಸರ್ ಇದು ಪೇ ಲೋಡ್ ಬಂದು ನಿಮಗೆ 400 kgs ಬರುತ್ತೆ. 400 kg, 100 kg ನಾಲ್ಕು ಜನ ಆರಾಮಾಗಿ ಹೋಗ್ಬೋದು. ಆರಾಮಾಗಿ ಹೋಗ್ಬೋದು. ಓಕೆ, ಎಷ್ಟು ರೇಂಜ್ ಹೋಗುತ್ತೆ ಇದು, ಎಷ್ಟು ಕಿಲೋಮೀಟರ್ ರೇಂಜ್ ಆಗುತ್ತೆ? 125 kilometers ಬರುತ್ತೆ. ಸೊ 4-5 hours ಚಾರ್ಜ್ ಮಾಡಬೇಕಾಗುತ್ತೆ. ಸೊ 4-5 hours ಚಾರ್ಜ್ ಮಾಡಿದ್ರೆ 125 kilometers ರೇಂಜ್, ಒಂದು 30 speed ಹೋಗುತ್ತೆ ಆರಾಮಾಗಿ ಮನೆ ಹತ್ರನೇ. ಲೈಕ್ ಚಾರ್ಜಿಂಗ್ ಪಾಯಿಂಟ್, ಚಾರ್ಜಿಂಗ್ ಪಾಯಿಂಟ್ ಕಡೆ ಏನು ಯಾಕತ್ತೆ ಸರ್? ಯೂಶಲಿ ನಾವೇನು ನಾರ್ಮಲ್ ಸಾಕೆಟ್ ಸ್ವಿಚ್ ಮಾಡ್ತಾ ಇದೀವಿ ಮನೇಲಿ ಚಾರ್ಜ್ ಮಾಡ್ಲಿಕ್ಕಾಗಲಿ. ಇವಾಗ ನಾವು ಕ್ಲೀನಾಗಿ ಡೀಪ್ ಡೆಪ್ತಾಗಿ ಹೇಳಬೇಕು ಅಂದರೆ ನಿಮ್ಗೆ ನಾವು UPS ಆಗಲಿ ನಿಮಗೆ ರೆಫ್ರಿಜರೇಟರ್ ಏನು ಯೂಸ್ ಮಾಡ್ತಾ ಇದ್ದೀವಿ ಆ ಸಾಕೆಟ್ಸಲ್ಲಿ ನೀವು ಚಾರ್ಜ್ ಮಾಡ್ಕೋಬೋದು. ಸೊ ಮನೆ ಹತ್ರ ಯಾವುದಾದ್ರು ನಾರ್ಮಲ್ ಚಾರ್ಜಿಂಗೇ ಮಾಡಿಕೊಂಡು ಆರಾಮಾಗಿ ಗಾಡಿನ ಯೂಸ್ ಮಾಡೋದು. 120 kilometers ಅಂದರೆ ಆರಾಮಾಗಿ ಒಂದು 2-3 trip ಹೊಡೆದ್ಬಿಟ್ಟು ಆಮೇಲೆ ಬಂದು ಮತ್ತೆ ಚಾರ್ಜ್ಗೆ ಹಾಕಿ ಊಟ ಗಿಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮತ್ತೆ ಇದು ಮಾಡ್ಬೋದು. ಈ ಗಾಡಿನ ಓಡಿಸಿ ನೋಡೋಣ ಹೆಂಗಿದೆ ಏನು ಕತೆ ಅಂತ. ಅದಕ್ಕಿಂತ ಮುಂಚೆ ಇನ್ನೂ 2 ಗಾಡಿ ಇದೆ, ಅದನ್ನು ಹೆಂಗಿದೆ ಅಂತ ಕೇಳಿಬಿಟ್ಟು ಲಾಸ್ಟಲ್ಲಿ ಓಡಿಸೋಣ. ಸೊ ಬನ್ನಿ ಸರ್. ಇವಾಗ ಇದು ಗಾರ್ಬೇಜ್ ಅಂತ ಹೇಳಿದ್ವಲ್ಲ, ಇದು ಗಾಡಿ ಯಾವ ಥರ ಯೂಸ್ ಮಾಡೋದು, ಆಮೇಲೆ ಸೇಮ್ ಈಗ ಇದಕ್ಕೆ ಬ್ಯಾಟ್ರಿ ಮತ್ತೆ ಮೋಟರ್ ಎಲ್ಲ? ಸರ್ ನಮ್ಮಲ್ಲಿ ವೆಹಿಕಲ್ಸ್ ಎಲ್ಲ ಸ್ಪೆಸಿಫಿಕೇಶನ್ ವೆಹಿಕಲ್ ಬಂದು ಸೇಮ್ ಇದೆ. ಸೊ ಬ್ಯಾಟ್ರಿ ಆಗಲಿ ಪೀಕ್ ಪವರ್ ಆಗಲಿ ಎಲ್ಲ ಸೇಮ್ ರೇಂಜ್ ಆಗಲಿ ಎಲ್ಲ ಗಾಡಿಗೂ ಸೇಮ್. ಹೌದು, ನಿಮಗೆ ಬಾಡಿ ಟೈಪ್ ಚೇಂಜ್ ಆಗುತ್ತೆ ಬಿಕಾಸ್ ನಾವು ಕಾನ್ಸೆಪ್ಟ್ ಮಾಡಿರೋದು ಮಲ್ಟಿ ಪರ್ಪಸ್ ವೆಹಿಕಲ್ಸ್. ಸೊ ನಿಮ್ಗೆ ಇದು ಬಂದು ಗಾರ್ಬೇಜ್ ಪರ್ಪಸ್ ಯೂಸ್ ಆಗುತ್ತೆ. ಸೊ ನೀವು ಗಾರ್ಬೇಜ್ಗೂ ಯೂಸ್ ಮಾಡ್ಬೋದು, ಇಲ್ಲ ಲೈಕ್ ನೀವೇನಾದ್ರು ಅಮೌಂಟ್ನ ನೀವು ಏನಾದರೂ ಟ್ರಾನ್ಸ್ಪೋರ್ಟ್ ಮಾಡಬೇಕು, ಇಲ್ಲ ಇನಿಷಿಯಲಿ ಗೊತ್ತಲ್ಲ ನಿಮಗೆ ಏನು ಪರ್ಪಸ್ಗಾದರೂ ಯೂಸ್ ಮಾಡ್ಬೋದಾಗಿದೆ. ಸರ್ ಇದು ಈಗ ಲಿಫ್ಟ್ ಆಗುತ್ತೆ ಹಿಂಗೆ, ಇಲ್ಲ ನಾವೇ ಎತ್ತಿ? ಎಸ್ ಎಸ್, ಅದು ಆಪ್ಷನ್ ಇದೆ ನಿಮಗೆ, ಅದು ನೋಡ್ಬೋದು. ಸೊ ಅಲ್ಲಿ ನೋಡಿ ಏನು ಸಕ್ಕತ್ತಾಗಿದೆ, ಆರಾಮಾಗಿ ಅದೇ ಲಿಫ್ಟಾಗಿ ಎಲ್ಲ ಕಸ ಎಲ್ಲ ಆಚೆ ಹೋಗ್ಬಿಡುತ್ತೆ. ಸೊ ನಾವೇನು ಮಾಡೋದೇ ಬೇಡ, ಅಲ್ಲಿ ಬಟನ್ ಇದೆ, ಬಟನ್ ಪ್ರೆಸ್ ಮಾಡೋದು ಸಾಕು ಲಿಫ್ಟ್ ಆಗುತ್ತೆ. ಸೊ ಇಲ್ಲಿ ಆ ಕಡೆ ಕಾಣ್ತಿದೆ, ಓಕೆ. ಸೊ ಇದು ಸೆಂಟ್ರ್ ಮಾಡಿದ್ರೆ ನಿಮಗೆ ನಾರ್ಮಲ್ ಆಫು, ಲೆಫ್ಟ್ ಮಾಡಿದ್ರೆ ಮೇಲೋಗುತ್ತೆ, ರೈಟ್ ಮಾಡಿದ್ರೆ ಕೆಳಗಡೆ ಬರುತ್ತೆ. ಸೊ ನೋಡ್ಬೋದು ನೀವು. ಸೊ ನೋಡಿ ಯಾವ ಥರ ಹೋಗ್ತಾ ಇದೆ, ಯಾವ ಥರ ಇದು ಆಗ್ತಾ ಇದೆ ಅಂತ. ಸರ್ ಈಗ ನೆಕ್ಸ್ಟ್ ಅದು ಸ್ಯಾನಿಟೈಸರ್ ಅಂತ ಹೇಳಿದ್ವಲ್ಲ, ಅದು. ಸೊ ನಾನು ನಿಮ್ಗೆ ಆವಾಗಲೇ ಸ್ಯಾನಿಟೈಸರ್ ಅಂತ ತೋರಿಸಿದೆ ಗೊತ್ತಾ ಗಾಡಿನ. ಲೈಕ್ ನಿಮಗೆ ಸ್ಯಾನಿಟೈಸರು ಆಮೇಲೆ ಔಷಧಿಗಳೆಲ್ಲ ಸ್ಪ್ರೇ ಮಾಡ್ಕೊಳ್ಳೋದು ಬೆಳೆಸ್ಬೇಕಾದ್ರೆ ಫುಲ್ ಅಗ್ರಿಕಲ್ಚರ್ ಟೈಮಲ್ಲೆಲ್ಲ. ಸೊ ಅದಕ್ಕೆ ಈ ಗಾಡಿನ ತುಂಬ ಯೂಸ್ ಮಾಡ್ಬೋದು, ಚೆನ್ನಾಗಿದೆ. ಇದು ಹೆಂಗೆ ಯೂಸ್ ಮಾಡೋದು ನನಗೂ ಗೊತ್ತಿಲ್ಲ. ಸೊ ಅವ್ರಿಗೆ ಕೇಳೋಣ ಹೆಂಗಿದೆ ಅಂತ ಏನು ಕತೆ. ಡ್ರೈವಿಂಗು ಆಮೇಲೆ ಲೋಡು ಎತ್ಕೊಳ್ಳೋದು ಎಲ್ಲ ಗಾಡಿಗಳು ಸೇಮು. ಸೊ ಪ್ರತಿ ಸಲ ಕೇಳಲ್ಲ. ಸೊ ಇವಾಗ ಸರ್ ಇದು ಹೆಂಗೆ ಯೂಸ್ ಮಾಡೋದಿದು? 225 liters ಕೆಪಾಸಿಟಿ ಬರುತ್ತೆ, ಟ್ಯಾಂಕ್ ಕೆಪಾಸಿಟಿ 225. ಹೌದು. ಸೊ ಯೂಸ್ ಬಂದು ನಿಮಗೆ ಇದು ಬಂದು ನಿಮಗೆ ಆನ್ ಆ್ಯಂಡ್ ಆಫ್ ಟೈಪು ಸ್ವಿಚ್ಚು. ಸೊ ಇಲ್ಲಿ ನೀವು ಆನ್ ಮಾಡಿಕೊಂಡು ಇಲ್ಲಿ ನಿಮಗೆ ಮೋಟರ್ ಆಪ್ಷನ್ ಬರುತ್ತೆ, ಸ್ಪ್ರೇಟು ನಿಮಗೆ ಮೋಟರ್ ಬರುತ್ತೆ. ಸೊ ಯಾಕಂದರೆ ನೀವು ಸ್ಪ್ರೇ ಮಾಡಬೇಕಾಗುತ್ತಲ್ಲ, ಸೊ ಅದಕ್ಕೋಸ್ಕರ ನಿಮಗೆ ಆನ್ ಮಾಡ್ಬೋದು, ಈ ಥರ ಸ್ಪ್ರೇ ಮಾಡ್ಬೋದು. 6-7 meters 6-7 meters ಬರುತ್ತೆ. ಹೌದು. ಸೊ ವಿತ್ ಡ್ಯುಯಲ್ ಪಂಪ್. ಡ್ಯುಯಲ್ ಪಂಪ್ ಈ ಕಡೆನೂ ಹೋಗುತ್ತೆ, ಆ ಕಡೆನೂ ಆಗುತ್ತೆ. ಸರ್ ಇದು ಪ್ರೈಸ್ಗಳು ಎಷ್ಟಾಗುತ್ತೆ, ಈ ಪ್ಯಾಸೆಂಜರ್ ಆಟೋ ಪ್ರೈಸ್ ಎಷ್ಟಾಗುತ್ತೆ? ಪ್ಯಾಸೆಂಜರ್ ಆಟೋ ಪ್ರೈಸು ನಿಮ್ಗೆ ಆನ್ ರೋಡ್ ಬಂದು 2,04,250 ಆಗುತ್ತೆ. 2,04,250. ಹೌದು, ಆನ್ ರೋಡ್ ಬಂದು. ಹೌದು. ಓಕೆ, ಇದು ಬಂದು ನಿಮಗೆ 2,04,000 ಆನ್ ರೋಡ್ ಸೇಮ್ ಪ್ರೈಸ್. ಗಾರ್ಬೇಜ್ ಅಂತ ಗಾಡಿ ಇದೂ 2,04,000 ಆಗುತ್ತೆ ಸರ್. ಅದು ಸ್ಯಾನಿಟೈಸರ್, ಸ್ಯಾನಿಟೈಸರು ನಿಮ್ಗೆ ಡಿಫ್ರೆನ್ಸ್ ಬರುತ್ತೆ. ಯಾಕಂದರೆ ನಿಮಗೆ ಇದು ಬಂದು 2,20,000 ಆಗುತ್ತೆ ಆನ್ ರೋಡ್ ಪ್ರೈಸ್. 2,20,000 ಏನಕ್ಕೆ ಜಾಸ್ತಿ ಇದು? ಇದು ಜಾಸ್ತಿ ಏನಕ್ಕೆ ಅಂದರೆ ನಿಮಗೆ ಟ್ಯಾಂಕ್ ಕೆಪಾಸಿಟಿ ಜಾಸ್ತಿ ಇದೆ, ಪ್ಲಸ್ ನಿಮಗೆ ಅನದರ್ ಮೋಟ್ರ್ ಕೊಡ್ತಾ ಇದೀವಿ. ಸೊ ಎಕ್ಸ್ಟ್ರಾ ಒಂದು ಮೋಟ್ರ್ ಬರುತ್ತೆ. ಯಾಕಂದರೆ ಸ್ಪ್ರೇಯರ್ಗೆ ಯೂಶಲಿ ಬೇಕೇ ಬೇಕು ಅಲ್ಲಿ ನಿಮಗೆ. ಅದರಿಂದ ನಿಮಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟೆ. ಸೊ ನೋಡೋದಲ್ಲ, ಇದು 2,20,000, ಇದು 2,04,000, ಅದು 2,04,000. ಸೊ ಇವಾಗ ನೆಕ್ಸ್ಟು ಈ ಮೂರು ಗಾಡಿಗಳನ್ನು ನಾನು ಓಡಿಸ್ತೀನಿ. ತುಂಬ ಜಾಸ್ತಿ ಎಲ್ಲ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಲ್ಲ, ಓಡಿಸ್ಬೇಕಾದ್ರೆ ಹೆಂಗಿದೆ, ಕಂಫರ್ಟ್ ಹೆಂಗಿದೆ, ಆಮೇಲೆ ನಮ್ಮ ಹಿಂದೆ ಕಡೆ ಕುತ್ಕೊಂಡು ನಮ್ಮ ಗೋಲ್ಡನ್ ಅವ್ರು ಹೇಳ್ತಾರೆ ಕಂಫರ್ಟ್ ಹೆಂಗಿದೆ ಅಂತ, ನಾನು ಓಡಿಸ್ತೀನಿ. ಸೊ ಬನ್ನಿ ನೋಡೋಣ.
ಅತಿ 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 ಎಲ್ಲ ಮಾಸ್ಕ್ ಬಿಚ್ರಿ ಯಾರ್ರಿ ಅಭಿಗ್ರಹ ಜಲಳಿ ಅಭಿಗ್ರಹ ಜಲಳಿ ನೀವು ಅತ್ತಿ ಹೊಸ ಆಟೋ ಡ್ರೈವರ್ ಅತ್ತಿ ಅತ್ತಿ ಅಪ್ಪ ಚೆನ್ನಾಗಿ ಓಡಿಸ್ತೀನಪ್ಪ ಅತ್ತಿ ಅತ್ತಿ ಓಡಿಸ್ತೀನಿ ಸೊ ನೋಡಿ ನಾಲ್ಕು ಜನ ಕುತ್ಕೋಬಹುದು ಆರಾಮಾಗಿ ಸ್ಪೇಷಿಯಸ್ ಆಗಿದೆ ಏನೇನಿದೆ ಅಂತ ಹೇಳ್ತೀನಿ ನಾರ್ಮಲ್ ಮೀಟ್ರು ನಿಮಗೆ ಎಕ್ಸಿಬಿಷನ್ ವೀಡಿಯೋ ನೋಡಿರ್ತೀರಾ ಆಮೇಲೆ ಇಲ್ಲೊಂದು ಕೀ ಇದೆ ಕೀ ಆನ್ ಮಾಡ್ಕೊಳ್ಳೋದು ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟು ಬ್ರೇಕು ಕೆಳಗಡೆ ಒಂದು ಬ್ರೇಕ್ ಇದೆ ಆಮೇಲೆ ಹೈ ಬೀಮು ಲೋ ಬೀಮು ಹಾರನ್ನು ಇಷ್ಟೇ ಇರೋದು ಜಾಸ್ತಿ ಏನೂ ಇಲ್ಲ ಸೊ ಇವಾಗ ಗಾಡಿ ನಾವು ಓಡಿಸ್ತಾ ಇದ್ದೀನಿ ಬನ್ನಿ ಕೀ ಆನ್ ಮಾಡಿ ಫಸ್ಟು ನೆಕ್ಸ್ಟು ಇಲ್ಲಿ ರಿವರ್ಸ್ ಇದೆ ಈ ಗಾಡಿಗೆ ರಿವರ್ಸು ಇದೆ ಫ್ರಂಟು ಇದೆ ಈಗ ನೋಡಿ ಎಕ್ಸಲೇಟರ್ ಕೊಟ್ಟು ಹೋಗ್ಬೇಕು ಹೋಗ್ತಾ ಇದೆ ಸೊ ಆರಾಮಾಗಿ ಹೋಗ್ತಾ ಇದೆ ಗಾಡಿ 30 ಮ್ಯಾಕ್ಸಿಮಮ್ ಸ್ಪೀಡು 30 ಕಿಲೋಮೀಟರ್ಸ್ ಪರ್ ಅವರು ಸಿಟಿಗೆಲ್ಲ ಬೆಸ್ಟ್ ಸೂಟಬಲ್ಲು ಸಿಟಿಗೆ ಅನ್ನೋದಕ್ಕಿಂತ ನಿಮಗೆ ಈ ಹತ್ತತ್ರ ಓಡಾಡೋವಾಗ ಆಟೋಗಳು ಬೇಕಾಗಿರುತ್ತಲ್ಲ ಸೊ ಆಟೋದವ್ರು ಯಾರನ್ನ ನೋಡ್ತಾ ಇದ್ರೆ ಟ್ರೈ ಮಾಡಿ ನಿಮಗೂ ಈ ಥರ ತಗೋಬೇಕು ಅನ್ಸಿದ್ರೆ ಕಮೆಂಟ್ ಹಾಕಿ ಕಟ್ಟಿ ಮಾಡ್ತು ಅದು ಲೋಡ್ ಬೇರೆ ಐತಲ್ಲ ಫಸ್ಟ್ ಟೈಮ್ ಓಡಿಸ್ತೀವಿ ಜನ ಆರಾಮಾಗಿ ಕೂತ್ಕೊಂಡು 4 ಜನ ಇಲ್ಲಿ ಡ್ರೈವರ್ ಒಬ್ರು ಸೇರಿದ್ರೆ 6 ನಾನು ಕೂತಿದ್ದೀನಿ ಇವಾಗ ಸೊ ಒಂದು 6 ಜನ 6 ಜನ ಆರಾಮಾಗಿ ಕೂತ್ಕೋಬೋದು ಮಿರರ್ ಸ್ವಲ್ಪ ಆಚೆ ಕಡೆ ಇದು ಕೊಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು ಎಲ್ಲ ರೆಡಿ ಮಾಡ್ತಾ ಇದೀವಿ ಅದೊಂದು ಫೀಡ್ಬ್ಯಾಕ್ ಕೊಡೋಣ ಯಾಕಂದರೆ ಇಲ್ಲಿ ಹ್ಯಾಂಡ್ಲಲ್ಲಿದ್ದರೆ ಕಾಣಿಸಲ್ಲ ಸರ್ ಈಗ ಹಿಂದೆಗಡೆ ಸೊ ಈ ಫ್ರೇಮ್ಗೆ ಏನಾದರೂ ಕೊಟ್ಟರೆ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಹಿಂದೆ ಅದು ಕಾಣಿಸುತ್ತೆ ಇದಕ್ಕೆ ರಿವರ್ಸ್ ಇದೆ ರಿವರ್ಸ್ ಫ್ರೇಮ್ ಮಾಡೋಣ ನೋಡಿ ಸೌಂಡ್ ಬರುತ್ತೆ ಹಿಂಗೆ ನೋಡ್ಕೊ ಹಿಂದೆ ಬನ್ನಿ ಬನ್ನಿ ಹಾಂ ಬನ್ನಿ ಬನ್ನಿ ಸೊ ನೋಡಿ ರಿವರ್ಸ್ ಹೋಗ್ತಾ ಇರುತ್ತೆ ಇವಾಗ ನೋಡಿದ್ವಲ್ಲ ಲೈಕ್ ಫಸ್ಟ್ ಟೈಮ್ ನಾನು ತ್ರೀ ವೀಲ್ನ ಇಷ್ಟು ಜನನ್ನೆಲ್ಲ ಹಾಕೊಂಡು ಓಡಿಸ್ತಿರೋದು ಅದಕ್ಕೆ ಒಂದು ಸ್ವಲ್ಪ ಕಷ್ಟ ಆಯಿತು ಬಟ್ ಚೆನ್ನಾಗಿದೆ ಗಾಡಿ ಓಡಿಸೋದಕ್ಕೆ ಮೇಯ್ನ್ ಏನಪ್ಪ ಅಂದರೆ ಮಿರರ್ ಬಂದು ನಿಮಗೆ ನಾರ್ಮಲಾಗಿ ಇಲ್ಲಿ ಲೈಕ್ ಇಲ್ಲಿ ತೋರಿಸ್ನ ಇಲ್ಲೆಲ್ಲಾದ್ರು ಇದ್ದಿದ್ದು ಇನ್ನೂ ಚೆನ್ನಾಗಿರೋ ಲೈಕ್ ಕಾಣಿಸ್ಕೊಳುತ್ತೆ ಇಲ್ಲಿ ಬಂದರೆ ಒಂದು ಸ್ವಲ್ಪ ಕಾಣಿಸಲ್ಲ ಲೈಕ್ ಕೈಯೆಲ್ಲ ಅಡ್ಡ ಬಂದುಬಿಡುತ್ತೆ ಅಂತ ಅದು ಬಿಟ್ಟರೆ ಸಕ್ಕದಾಗಿದೆ ಆರಾಮಾಗಿ ಒಂದು 20-30 ಹೋಗ್ಬೋದು ಅಷ್ಟೇ ಹೋಗೋಕ್ಕಾಗೋದು ನೀವು ತುಂಬ ಸ್ಪೀಡಾಗೆಲ್ಲ ಹೋಗೋಕ್ಕಾಗಲ್ಲ ಇದು ಅದು ಯಾವುದದು ಗಾರ್ಬೇಜು ಇಲ್ಲಾಂದರೆ ಸ್ಯಾನಿಟೈಸರ್ ಎರಡರಲ್ಲಿ ಅದು ಒಂದು ಓಡಿಸ್ತೀವಿ ನೆಕ್ಸ್ಟು ಬನ್ನಿ ಇಲ್ಲೂ ಕುತ್ಕೊಳ್ಳೋಕೆ ಚೆನ್ನಾಗಿದೆ ಬೋದು ಇಬ್ರು ಕುತ್ಕೋಬೋದು ಆರಾಮಾಗಿ ಆರಾಮಾಗಿ ಕುತ್ಕೋಬೋದು ಸೊ ಇಬ್ರು ಆರಾಮಾಗಿ ಕುತ್ಕೋಬೋದು ಬಟ್ ಓಡಿಸ್ಬೇಕಾದ್ರೆ ಇಲ್ಲ ಟಚ್ ಆಗ್ತಾ ಇದೆ ಏನಂದ್ರೆ ಇದು ಮಿರರ್ ಸ್ವಲ್ಪ ಇವರು ಅಲ್ಲಿ ಕೊಡಬೇಕಾಯ್ತು ಹೌದು ಮಿರರ್ ಎಲ್ಲಾದ್ರು ಇಲ್ಲಿ ಟಾಪಲ್ಲಿ ಇಲ್ಲಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಬಟ್ ಇಲ್ಲಿರೋದು ಒಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಇದೊಂದು ಅಡ್ಜಸ್ಟ್ ಮಾಡ್ಕೋಬೇಕು ಕಂಪ್ನಿಯವ್ರು ಇದನ್ನ ಒಂಚೂರು ಚೇಂಜ್ ಮಾಡ್ಕೋಬೇಕು ನಮ್ಗನ್ಸಿದ್ದು ಮಾಡ್ತಾವ್ರಂತೆ ಮಾಡ್ತಾವ್ರಂತ ಪರವಾಗಿಲ್ಲ ಫುಲ್ ತಿರುಗುತ್ತಿದ್ದು ಹೋಗ್ಬೋದ ಫುಲ್ ತಿರುಗುತ್ತೆ ಚೆನ್ನಾಗಿದೆ ಓಡಿಸಿ 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 ಓಡಿಸೋದಕ್ಕೆಲ್ಲ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು ಏನು ಪ್ರಾಬ್ಲಮ್ಮೇ ಇಲ್ಲ ಫುಲ್ ಸೂಪರು ಓಡಿಸೋದಕ್ಕೆಲ್ಲನು ಬಟ್ ತ್ರೀ ವೀಲು ಓಡಿಸಿ ಅಭ್ಯಾಸ ಇರಬೇಕು ಸಡನ್ನಾಗಿ ಓಡಿಸ್ತೀವಿ ಅಂದರೆ ಕಷ್ಟ ಇದೆ ಯಾಕಂದರೆ ನಮ್ಗೆ ಲೆಫ್ಟಿಗೆ ಬರೋಕ್ಕೆ ಭಯ ಆಗುತ್ತೆ ಒಂದ್ಸಲಿ ಇದು ಹ್ಯಾಂಡ್ಲು ಸೆಂಟ್ರ್ ಹ್ಯಾಂಡ್ಲಲ್ಲ ಹಾಂ ಮಾಡೋಕ್ಕಲ್ಲ ಎರಡು ವೀಲ್ ಇದ್ರೆ ಅಪ್ಸ್ಕ್ಯಾಂಡ್ ಆಗ್ಬಿಟ್ರೆ ಅಂತ ಭಯ ಆಗುತ್ತೆ ಸೊ ಇವಾಗ ಇದೂ ಸೇಮೇನೆ ಲೈಕ್ ಎಲ್ಲ ಗಾಡಿಗಳು ಸೇಮೆ ಓಡಿಸಿ ನೋಡೋದ್ರಲ್ಲಿ ಸೊ ಇದು ಸೇಮೇನೆ ಬನ್ನಿ ಓಡಿಸಿ ನೋಡೋಣ ಒಂದು ಟ್ರೈ ಕೊಟ್ಬಿಡೋಣ ಓಡಿಸ್ತೀನ ಓಡಿಸ್ಲ ಅಂದರೆ ಇನ್ನೇನು ಎಲ್ಲ ಗಾಡಿ ಎಲ್ಲಾನು ಸೇಮೆ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ಬಿಡೋಣ ಇದೊಂದು ಸ್ವಲ್ಪ ಡಿಫ್ರೆಂಟ್ ಇದೆ ಮುಂದೆಗಡೆ ವಿಂಡ್ಶೀಲ್ಡ್ ಇಲ್ಲ ಇದಕ್ಕೆ ಸೊ ಮೋಸ್ಟ್ಲಿ ಬರುತ್ತೋ ಬರೋಲ್ಲೋ ಗೊತ್ತಿಲ್ಲ ಅವ್ರು ಕೇಳಬೇಕು ಯಾಕಂದರೆ ಇಲ್ಲಿ ಎರಡು ಹೋಲ್ಸ್ ಇದೆ ಮೋಸ್ಟ್ಲಿ ಇಲ್ಲಿಂದ ಹಾಕ್ಬೋದು ಅಂದ್ಕೋತೀನಿ ನೋಡೋಣ ಬನ್ನಿ ಹ್ಯಾಂಡ್ ಬ್ರೇಕ್ ಇದೆ ಎಲ್ಲನೂ ಇದೆ ಇದಕ್ಕೆ ಮುಂದೆ ವೈಸರ್ ಅಂತಲ್ಲ ನಿಮ್ಮ ಕಸ್ಟಮೈಸು ಇದು ಯಾವ ಥರ ಬೇಕು ಕಸ್ಟಮರ್ ಕೇಳ್ತೀರಾ ಆ ಥರ ಮಾಡಿಕೊಡ್ತಾರಂತೆ 25-30 ಈ ಗಾಡಿಗಳೆಲ್ಲ ಯೂಸ್ ಮಾಡೋದು ತುಂಬ ಕಮ್ಮಿ ಅಲ್ವಾ ಸೊ ಆದ್ದರಿಂದ ಇಷ್ಟೇ ಸ್ಪೀಡು ಕರೆಕ್ಟಾಗಿರುತ್ತೆ 30-35 ಆರಾಮಾಗಿ ಹೋಗುತ್ತೆ ಸಿಟಿಲಿ ಅಷ್ಟೇ ಹೋಗೋಕ್ಕಾಗೋದು ಸಾಕು ಲಗೇಜ್ ಹಾಕ್ಕೊಂಡು ಓಡಿಸೋದಕ್ಕೆ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಸೂಪರ್ಕಿನ ಓಕೆ ಗುಡ್ ಸೂಪರ್ ಅಂದ್ಬಿಟ್ಟು ನೀವು ಕಮೆಂಟ್ ಸೆಕ್ಷನ್ ಓ ಎಲ್ಲ ಗಾಡಿ ಸೂಪರ್ ಆಗಿದೆ ಅಂತ ಹೇಳ್ತಾನೆ ಅನ್ಕೋಬೇಡಿ ಏನಿಲ್ಲ ರಾತ್ರಿ ಚಾರ್ಜ್ ಹಾಕ್ಬಿಟ್ಟು ಬೆಳಿಗ್ಗೆ RMC 2 ಅಲ್ಲಿ ಇಲ್ಲಿ ಹೋಗಿ ಹಳ್ಳಿಗಳ ಕಡೆ ಇನ್ ಕೇಸ್ ಏನಾದರೂ ತೋಟಕ್ಕೆ ಗಿಟ್ಟಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಬೆಸ್ಟ್ ವೆಹಿಕಲ್ ಇದು ಹೌದು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಬರೋ ಗಾಡಿಗಳು ಬಂದ್ಬಿಟ್ಟು ನಿಮಗೆ ನೀವು ಹೇಳಿ ಬರೋ ಏನು ಒಂದು ಫಾಗಿಂಗ್ದು ಇದೆ ಫಾಗಿಂಗ್ ಅಂದರೆ ಈ BBMP ಅವರು ಹೊಗೆ ಎಲ್ಲ ಹಾಕ್ತಾರಲ್ಲ ಅದು ಫ್ರೀ ಇವರೇ ಹಾಕಿ ಕೊಡ್ತಾರೆ ಓಕೆ ಕಸ್ಟಮೈಸ್ ಮಾಡಿ ಅದೊಂದಿದೆ ಮತ್ತು ಈ ತಳ್ಳಗಾಡಿ ಇದೆಯಲ್ಲ ಸೊ ತಳ್ಳಗಾಡಿನೇ ಇವರು ಎಲೆಕ್ಟ್ರಿಕ್ ಗಾಡಿ ಮಾಡಿದ್ದಾರೆ ಸೇಮ್ ತಳ್ಳಗಾಡಿ ಥರ ಪ್ಲಾಟ್ಫಾರ್ಮ್ ಇರುತ್ತೆ ತರಕಾರಿ ತಳ್ಳಗಾಡಿ ಸೊ ಪ್ಲಾಟ್ಫಾರ್ಮ್ ಇರುತ್ತೆ ಮತ್ತು ಅದು ಕ್ಲೋಸು ಆಗುತ್ತೆ ನೀವು ಆರಾಮಾಗಿ APMC 2 ಅಥವಾ ಮಾರ್ಕೆಟ್ಗೆ ಹೋಗಿ ಐಟಮ್ಗಳು ಹಾಕೋಬರ್ಬೋದು ಹಂಗೆ ಓಪನ್ ಮಾಡಿದ್ರೆ ತಳ್ಳಗಾಡಿ ಇದು ಬರುತ್ತಲ್ಲ ಫ್ಲೋರ್ ಅದು ಏನಂತಾರೆ ಅದನ್ನು ಜಾಗ ಆ ಥರ ಓಪನ್ ಆಗುತ್ತೆ ನೀವು ತಳ್ಳಗಾಡಿ ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವೀಡಿಯೋಗೆ ವೆಯ್ಟ್ ಮಾಡಿ ಆಗ ಸಿಗುತ್ತೆ ಈಗ ಇದು ನೋಡೋದು ಅಲ್ಲ
ಇಷ್ಟೇ. ಸೊ ನಿಮಗೂ ಏನಾದರೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ನಾನು ಲಿಂಕ್ ಹಾಕಿರ್ತೀನಿ ಇವ್ರದ್ದು, ಪ್ಲಾಂಟ್ ಎಲ್ಲಿದೆ ಅಂತ, ಇಲ್ಲ ಫೋನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೈಸ್ ಎಲ್ಲ ಗೊತ್ತಾಗಿದೆಯಲ್ಲ. ಸೊ ಇವತ್ತಿನ ವೀಡಿಯೋಗೆ ಇಷ್ಟೇ, ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಥರ ಡಿಫ್ರೆಂಟಾಗಿ ಕಂಟೆಂಟ್ ಮಾಡೋದಕ್ಕೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ, ಕನ್ನಡದವ್ರಿಗೆ ಸಪೋರ್ಟ್ ಮಾಡಿ, ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ ಸಪೋರ್ಟ್ ಮಾಡಿ. ಸೊ ಇವರೆಲ್ಲ ಕನ್ನಡದವ್ರೇ, ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.